Burn On You Super Prime Time. Ajay, in left, right, and center. ಟ್ರಬಲ್ ಶೂಟರ್ಗೆ ಟ್ರಬಲ್ ಬಂದೆರಗಿದೆ. ನಾಲ್ಕನೆಯ ದೂರನ್ನ ಡಿ ಕೆ ಶಿವಕುಮಾರ್ ವಿರುದ್ಧ ಆದಾಯ ತೆರಿಗೆ ಇಲಾಖೆ ದಾಖಲಿಸಿದೆ. ಈ ಹಿಂದೆ ದಾಖಲಾದಂಥ ಮೂರು ದೂರುಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಸ್ಟ್ರಾಂಗ್ ಆಗಿರುವಂಥ ದೂರಿದು. ನಿನ್ನೆ ಐ ಟಿ ಇಲಾಖೆ ದಾಖಲಿಸಿರುವಂಥದ್ದು 33 ಪುಟಗಳ ದೂರು. ದೂರಿನ ಪ್ರತಿ ಸಂಪೂರ್ಣವಾಗಿ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಒಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್ ಕೊಡಬೇಕು ಅಂದರೆ ಆಗಸ್ಟ್ 2ನೇ ತಾರೀಕಿನಿಂದ ಆಗಸ್ಟ್ 5ನೇ ತಾರೀಕಿನ ಮಧ್ಯದಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿ ಕೆ ಶಿವಕುಮಾರ್ ಅವರನ್ನು ಕೇಂದ್ರವಾಗಿಟ್ಟುಕೊಂಡು 82 ಬೇರೆ ಬೇರೆ ಕಡೆ ದಾಳಿಗಳನ್ನು ನಡೆಸ್ತು. ಅದು ಡಿ ಕೆ ಶಿವಕುಮಾರ್ ಅವರ ಮನೆ ದಾಳಿ ನಡೆದ ದಿನ ಅವರು ವಾಸವಾಗಿದ್ದಂಥ ಈಗಲ್ಟನ್ ರೆಸಾರ್ಟಿನ ರೂಮ್ ನಂಬರ್ 216, ಅವರ ಆತ್ಮೀಯ ಸ್ನೇಹಿತರು ಸಂಬಂಧಿಕರ ಮನೆಗಳು, ಜೊತೆಗೆ ದೆಹಲಿಯಲ್ಲಿರುವಂಥ ನಾಲ್ಕು ಜಾಗಗಳ ಮೇಲೆ ನಡೆಸಿದಂಥ ರೇಡು. ಇದರಲ್ಲಿ ನಾಲ್ಕನೆಯ ದೂರಿನಲ್ಲಿ ಪ್ರೈಮ್ ಕಾನ್ಸಂಟ್ರೇಷನ್ ಆಗಿರುವಂಥದ್ದು ದೆಹಲಿಯಲ್ಲಿ ಸಿಕ್ಕ 8.59 ಕೋಟಿ ರೂಪಾಯಿಗಳು, ಮತ್ತು ಆ ಹಣಕ್ಕೆ ಕೊಡಲಾದಂಥ, ಒಪ್ಪಿಕೊಳ್ಳಲಾಗದೇ ಇರುವಂಥ ವಿವರಣೆಯ ವಿಷಯ. ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಲ್ಲುವ ನಿರ್ಧಾರಕ್ಕೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿ ಕೆ ಸುರೇಶ್ ತಮ್ಮ ಈ ಹಿಂದಿನ ವಾದಕ್ಕೆ ಗಂಟು ಬಿದ್ದಿದ್ದಾರೆ. ಇದು ರಾಜಕೀಯ ಪ್ರೇರಿತ ದಾಳಿ, ಬಿಜೆಪಿ ಈ ದಾಳಿಗಳ ಹಿಂದಿದೆ. ಆದಾಯ ತೆರಿಗೆ ಇಲಾಖೆಯನ್ನು ಕೇಂದ್ರ ಸರ್ಕಾರ ದುರುಪಯೋಗ ಪಡಿಸಿಕೊಳ್ತಾ ಇದೆ ಅನ್ನುವಂಥದ್ದು. ಹಾಗಾದರೆ 33 ಪುಟಗಳ ಈ ದೂರಿನಲ್ಲಿ ಯಾವುದೇ ಸತ್ಯಾಂಶ ಇಲ್ಲವ? ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಬಹುದು ಈ ಪ್ರಕರಣ? ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯ ಅತಿಥಿಗಳ ಜೊತೆಗಿದ್ದಾರೆ. ಟಿ ಎನ್ ಸಿ ಶ್ರೀಧರ್, ನಿವೃತ್ತ ಹಿರಿಯ ಐ ಟಿ ಅಧಿಕಾರಿ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಡಾಕ್ಟರ್ ವಾಮನಾಚಾರ್ಯ ನಮ್ಮ ಜೊತೆಗಿದ್ದಾರೆ, ಬಿಜೆಪಿ ವಕ್ತಾರರು ಸರ್ ಕಾರ್ಯಕ್ರಮಕ್ಕೆ, ತಮಗೂ ಕೂಡ ಸ್ವಾಗತ. ರಾಘವೇಂದ್ರ ರಾವ್ ಜೆ ಡಿ ಎಸ್ ವಕ್ತಾರರು ಜೊತೆಗಿದ್ದಾರೆ, ರಾಘವೇಂದ್ರ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಖಿಲ್ ಕೊಂಡಜ್ಜಿ ಕಾಂಗ್ರೆಸ್ ಮುಖಂಡರು ನಮ್ಮ ಜೊತೆಗಿದ್ದಾರೆ, ನಿಖಿಲ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ಬೇಳೂರು ಗೋಪಾಲಕೃಷ್ಣ ಕಾಂಗ್ರೆಸ್ ಮುಖಂಡರು ನಮ್ಮ ಜೊತೆಗಿದ್ದಾರೆ ನೇರ ಸಂಪರ್ಕದಲ್ಲಿ ಶಿವಮೊಗ್ಗದಿಂದ. ಬೇಳೂರು ಗೋಪಾಲಕೃಷ್ಣ ಅವರೇ, ಸ್ವಾಗತ ತಮಗೂ ಕೂಡ ಕಾರ್ಯಕ್ರಮಕ್ಕೆ. ಅತಿಥಿಗಳನ್ನು ಮಾತಾಡಿಸೋದಕ್ಕಿಂತ ಮುಂಚೆ ಕೇಸಿನ ಕೆಲವೊಂದಷ್ಟು ಪ್ರಮುಖ ವಿವರಗಳನ್ನು ಗ್ರಾಫಿಕ್ ಟೆಕ್ಸ್ಟ್ನಲ್ಲಿ ನಿಮ್ಮ ಎದುರಿಗಿಡ್ತಾ ಹೋಗ್ತೀವಿ. ನಾನಾಗಲೇ ಹೇಳ್ತಾ ಇದ್ದೆ, ಆಗಸ್ಟ್ 2ರಿಂದ ಆಗಸ್ಟ್ 5ರ ಮಧ್ಯದಲ್ಲಿ 3 ದಿನಗಳ ಕಾಲ 82 ಬೇರೆ ಬೇರೆ ಕಡೆಗಳಲ್ಲಿ ಆದಾಯ ತೆರಿಗೆ ಇಲಾಖೆ ನಡೆಸಿದ ದಾಳಿಯ ಆಧಾರದ ಮೇಲೆ ಒಟ್ಟು 4 ದೂರುಗಳನ್ನು ಕೊಡಲಾಗಿದೆ. ನಾಲ್ಕನೆಯ ದೂರು ನಿನ್ನೆ ರಿಜಿಸ್ಟರ್ ಆಗಿರುವಂಥದ್ದು. ಮತ್ತೊಂದು ದೂರು, ಏನಿದರ ಪ್ರಮುಖ ಅಂಶ? ಐಟಿ ದಾಳಿ ವೇಳೆ ಸಿಕ್ಕಂತಹ 8.59 ಕೋಟಿ ರೂಪಾಯಿ ಹಣಕ್ಕೆ ಸಂಬಂಧಪಟ್ಟಂತಹ ದೂರು. ಅಷ್ಟು ದುಡ್ಡು ಸಿಕ್ಕಿರೋದು ದೆಹಲಿಯ 4 ಬೇರೆ ಬೇರೆ ಜಾಗಗಳಲ್ಲಿ. 3 ಜಾಗಗಳು ಸಫ್ದರ್ ಜಂಗ್ ರಸ್ತೆಯ 3 ಬೇರೆ ಬೇರೆ ಅಪಾರ್ಟ್ಮೆಂಟ್ಗಳಲ್ಲಿ ಹಣ ಸಿಕ್ಕಿತ್ತು. ಪ್ರಮುಖವಾದ ಆರೋಪ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇರುವಂಥದ್ದು ತೆರಿಗೆ ವಂಚನೆ, ಸುಳ್ಳು ಮಾಹಿತಿ, ಸುಳ್ಳು ದಾಖಲೆ ನೀಡಿದ ಆರೋಪ. ಬೆಂಗಳೂರಿನ ಆರ್ಥಿಕ ಅಪರಾಧಗಳ ನ್ಯಾಯಾಲಯಕ್ಕೆ ಆದಾಯ ತೆರಿಗೆ ದೂರು ಸಲ್ಲಿಸಿದೆ. ಐಟಿ ಇಲಾಖೆಯ ಉಪನಿರ್ದೇಶಕ ಟಿ ಸುನೀಲ್ ಗೌತಮ್ರಿಂದ ದೂರು ದಾಖಲಾಗಿರುವಂಥದ್ದು. ಸಿಆರ್ಪಿಸಿ ಸೆಕ್ಷನ್ 200, ಐಪಿಸಿ ಸೆಕ್ಷನ್ 193, 199, 120 ಬಿ ಅಡಿಯಲ್ಲಿ ದೂರು ದಾಖಲಾಗಿರುವಂಥದ್ದು. ಇನ್ನು ಐಟಿ ಕಾಯ್ದೆ 276 ಸಿ, 277 ಮತ್ತು 278 ಅಡಿಯಲ್ಲಿ ದೂರು ದಾಖಲಾಗಿದೆ. ಈ ಪ್ರಕರಣದಲ್ಲಿ 2ನೇ ಆರೋಪಿ ಸಚಿನ್ ನಾರಾಯಣ್, 3ನೇ ಆರೋಪಿ ಸುನೀಲ್ ಕುಮಾರ್ ಶರ್ಮಾ, 4ನೇ ಆರೋಪಿ ಆಂಜನೇಯ ಹನುಮಂತಯ್ಯ ಮತ್ತು 5ನೇ ಆರೋಪಿ ರಾಜೇಂದ್ರ. ಆರೋಪಿ ನಂಬರ್ 1 ಸಚಿವರಾದ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಈ ಪ್ರಕರಣದ ಮೊದಲನೆಯ ಆರೋಪಿ.
ಒಟ್ಟು 5 ಜನ ಆರೋಪಿಗಳಿದ್ದಾರೆ ಈ ಕೇಸ್ಗೆ. ಸಚಿನ್ ನಾರಾಯಣ್ ಉದ್ಯಮಿ ಮತ್ತು ಡಿಕೆ ಶಿವಕುಮಾರ್ ಅವರ ಆತ್ಮೀಯ ಮಿತ್ರ. ಎರಡನೇ ಆರೋಪಿ ಸುನೀಲ್ ಕುಮಾರ್ ಶರ್ಮಾ, ಶರ್ಮಾ ಟ್ರಾವೆಲ್ಸ್ ಮಾಲೀಕರು. ಮೂರನೆಯ ಆರೋಪಿ ದೆಹಲಿ ಕರ್ನಾಟಕ ಭವನದ ಅಧಿಕಾರಿ ಆಂಜನೇಯ. ನಾಲ್ಕನೆಯ ಆರೋಪಿ ನಿವೃತ್ತ ಸರ್ಕಾರಿ ಅಧಿಕಾರಿ ರಾಜೇಂದ್ರ. ಐದನೆಯ ಆರೋಪಿ ದಾಳಿಯಲ್ಲಿ ಸಿಕ್ಕಿದ್ದೆಷ್ಟು? ದೆಹಲಿಯ 5 ಬೇರೆ ಬೇರೆ ಫ್ಲ್ಯಾಟ್ಗಳ ಮೇಲೆ ನಡೆದಂಥ ಐಟಿ ದಾಳಿ ಇದಾಗಿತ್ತು. August 2 to August 5 ಮಧ್ಯದಲ್ಲಿ ದಾಳಿಯ ವೇಳೆ 8,59,69,100 ರೂಪಾಯಿ ಒಟ್ಟು ಪತ್ತೆಯಾದಂತಹ ಹಣ. ಕರ್ನಾಟಕ ಸರ್ಕಾರದ ಸ್ಟಾಫ್ ಕ್ವಾರ್ಟರ್ಸ್ನಲ್ಲಿ 12,44,900 ರೂಪಾಯಿ. ಸಫ್ದರ್ಜಂಗ್ ಎನ್ಕ್ಲೇವ್ ಫ್ಲ್ಯಾಟ್ ನಂಬರ್ B4 1,37,36,500 ರೂಪಾಯಿ. ಸಫ್ದರ್ಜಂಗ್ ಎನ್ಕ್ಲೇವ್ ಫ್ಲ್ಯಾಟ್ ನಂಬರ್ B2 41,03,600 ರೂಪಾಯಿ. ಸಫ್ದರ್ಜಂಗ್ ಎನ್ಕ್ಲೇವ್ ಫ್ಲ್ಯಾಟ್ ನಂಬರ್ B5 6,61,26,000. ಸುನೀಲ್ ಕುಮಾರ್ ಶರ್ಮಾ ರೂಮ್ನಲ್ಲಿ ಸಿಕ್ಕಿದ್ದು 7,58,100 ರೂಪಾಯಿ. ಇದು ಒಟ್ಟಾರೆ ಕೇಸ್ ಏನು ಅನ್ನೋದರ ಬುಲೆಟ್ ಪಾಯಿಂಟ್ಸ್ ಆಗಿತ್ತು. ಆದರೆ 33 ಪುಟಗಳ ಕಂಪ್ಲೇಂಟ್ ಕಾಪಿಯನ್ನು ಒಂದು ವೇಳೆ ನೀವು ಓದಿದ್ರೆ ಆ ವಿವರಗಳನ್ನು ಕೊಡ್ತೀವಿ ನಾವು. ಹವಾಲಾ ಮಾಫಿಯಾ ನಡೀತಾ ಇತ್ತು ಅನ್ನೋದರಿಂದ ಹಿಡಿದು ಡಿ ಕೆ ಶಿವಕುಮಾರ್ ತಮ್ಮ ಅಕ್ರಮ ಸಂಪಾದನೆಯನ್ನು ಬಚ್ಚಿಡುವುದಕ್ಕಾಗಿಯೇ ದೆಹಲಿಯಲ್ಲಿ ಮನೆಗಳನ್ನು ಮಾಡಿದ್ರು ಅನ್ನೋದರ ತನಕ, ಹಾಗೆ ಬಚ್ಚಿಡುವ ಕೆಲಸದಲ್ಲಿ ಈ 4 ಜನ ಉಳಿದ ಆರೋಪಿಗಳು ಅವರ ಜೊತೆ ಕೈ ಜೋಡಿಸಿದ್ರು ಅನ್ನುವ ತನಕ 10 ಹಲವು ಗಂಭೀರ ಆರೋಪಗಳು ಈ ದೂರಿನಲ್ಲಿದೆ. ಇದೇ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಕಾಂಗ್ರೆಸ್ ಮುಖಂಡರಾದ ನಿಖಿಲ್ ಕೊಂಡಜ್ಜಿ ನಮ್ಮ ಜೊತೆಗಿದ್ದಾರೆ. ನಿಖಿಲ್ ಕೊಂಡಜ್ಜಿ ಅವರೇ, ವಾಟ್ ಈಸ್ ಯುವರ್ ಸ್ಟ್ಯಾಂಡ್ ಬೇಸಿಕಲಿ? ಡಿ ಕೆ ಶಿವಕುಮಾರ್ ಅಮಾಯಕರು ಅನ್ನುವಂಥದ್ದು ನಿಮ್ಮ ಸ್ಟ್ಯಾಂಡಾ, ಅಥವಾ ಡಿ ಕೆ ಶಿವಕುಮಾರ್ ಅವರನ್ನು ರಾಜಕೀಯವಾಗಿ ಅವರನ್ನು ತುಳಿಯಲಾಗ್ತಾ ಇದೆ ಅನ್ನೋದು ನಿಮ್ಮ ಸ್ಟ್ಯಾಂಡ್? ವಾಟ್ ಈಸ್ ಯುವರ್ ಸ್ಟ್ಯಾಂಡ್? ಎರಡು ನಮ್ಮ ಸ್ಟ್ಯಾಂಡ್ ಆಗುತ್ತೆ. ಎರಡು ಆಗುತ್ತೆ ಬಿಕಾಸ್ ಅಂಟಿಲ್ ಯು ಆರ್ ಪ್ರೂವನ್ ಗಿಲ್ಟಿ ಆರ್ ಇನ್ನೋಸೆಂಟ್ ಅಂತ ಅದು ಕಾನೂನಲ್ಲೇ ಹೇಳುತ್ತೆ, ನಾವೇನು ಹೇಳದ್ ಬೇಕಾಗಿಲ್ಲ. ಆಗ ಇದು ನೀವು ರಾಜಕೀಯ ಪ್ರೇರಿತ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ನೀವು ಇದು ಒರಿಜಿನ್ ನೋಡಿದ್ರೆ, ನೀವು ಯಾವಾಗ ಶುರುವಾಗಿದ್ದು ಅಂತ, ಗುಜರಾತ್ ರಾಜ್ಯಸಭಾ ಎಲೆಕ್ಷನ್ ಆಗದ ಆ ಟೈಮಲ್ಲಿ ಅವ್ರಲ್ಲಿ MLAಗಳು ಬರ್ತಾರೆ ಈಗಲ್ಟನ್ ರೆಸಾರ್ಟ್ಗೆ, ಅಲ್ಲಿ ಅವಾಗ ಮುಖಭಂಗ ಆಗುತ್ತೆ BJP ಅವ್ರಿಗೆ. ಅದು ಅವ್ರಿಗೆ ಫಸ್ಟ್ ಈಗೋ ಹರ್ಟ್ ಆಗುತ್ತೆ. ಈಗಲ್ಟನ್ ರೆಸಾರ್ಟ್ ಮೇಲೆ ರೇಡ್ ಮಾಡೋದ್ ಏನಿತ್ತು? ಅವಾಗ ರೇಡ್ ಮಾಡ್ತಾರೆ IT ಆಫೀಸರ್ಸ್ ಬಂದು ಈಗಲ್ಟನ್ ರೆಸಾರ್ಟ್ ಮೇಲೆ. ಅಂದ್ರೆ ಯಾರನ್ನ ಕೇಳಬೇಕಾಗಿತ್ತು ತಮ್ಮ ಪ್ರಕಾರ? ರೇಡ್ ಮಾಡಬೇಕು ಮಾಡಬಾರದು ಅಂತ ಯಾರನ್ನ ಕೇಳಬೇಕಾಗಿತ್ತು? ಅಲ್ಲಿ IT ರೇಡ್ ಮಾಡೋದು, ಅಲ್ಲಿ ಏನು ಸಿಕ್ಕೂ ಇಲ್ಲ. ಅಲ್ಲಿ ಬಂದು ಎಷ್ಟೊಂದು ಆರೋಪಗಳು ಮಾಡಿದ್ದಾರೆ MLAಗಳು, ಕಾಂಗ್ರೆಸ್ MLAಗಳು, IT ಅಧಿಕಾರಿಗಳು ಅಲ್ಲಿ ಸಿಗುತ್ತೆ. ನಿಖಿಲ್ ಕೊಂಡಜ್ಜಿ ಅವರೇ, ಡ್ಯೂರಿಂಗ್ ದ ಸರ್ಚ್ ಪ್ರೊಸೀಡಿಂಗ್ಸ್ ಇನ್ ಹಿಸ್ ಪರ್ಸನಲ್ ವ್ಯಾಲೆಟ್ ಅ ಪೀಸ್ ಆಫ್ ಪೇಪರ್ ವಾಸ್ ಫೌಂಡ್. ದಿ ಅಕ್ಯೂಸ್ಡ್ ಇಮಿಡಿಯೇಟ್ಲಿ ಟುಕ್ ಔಟ್ ದಿ ಸೇಡ್ ಪೇಪರ್ ಅಂಡ್ ಟಾರ್ನೇಟ್. ಗೊತ್ತು ರೆಸಾರ್ಟ್ ನಂಬರ್ 216 ಅಲ್ಲಿ ಅದು ಲೂಸ್ ಪೀಸ್ ಆಫ್ ಪೇಪರ್ಸ್ ಇಸ್ ನಾಟ್ ಅಡ್ಮಿಸಬಲ್ ಇನ್ ಕೋರ್ಟ್ ಆಫ್ ಲಾ. ನೋಡಬೇಕು ಸೆಕ್ಷನ್ 34 ಆಫ್ ದ ಎವಿಡೆನ್ಸ್ ಆಕ್ಟ್ ಹೇಳುತ್ತೆ. ಲೂಸ್ ಪೇಪರ್ ಇಟ್ ಇಸ್ ರೆಲೆವೆಂಟ್ ಬಟ್ ಇಟ್ ಇಸ್ ನಾಟ್ ಟೋಟಲಿ ಅಡ್ಮಿಸಬಲ್ ಇನ್ ದ ಕೋರ್ಟ್ ಆಫ್ ಲಾ ಅಂತ ಬರುತ್ತೆ. ಸಾಕ್ಷಿ ಆಗೋದಿಲ್ಲ ಇದು, ಅದು ಒಂದೇ ಆಗೋದಿಲ್ಲ. ಅದನ್ನ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಕೊಟ್ಟಿದ್ದಾರೆ. ಅದೇ ಜಿಲ್ಲಾ ಪಂಚಾಯತ್ ಇದು ಏನೋ ಹೋಗಿದ್ದಾರೆ ಟೂರ್ಗೆ ಅಂತ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ. ಅದು ಕೋರ್ಟಲ್ಲಿ ಅದು ನಿಜಾನ ಸುಳ್ಳು ಅವೆಲ್ಲ ಅಲ್ಲಿ ಕೋರ್ಟಲ್ಲಿ ಡಿಸ್ಕಸ್ ಆಗುತ್ತೆ, ಅದು ನಾವು ಇಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನಾವು ಇದು ರಾಜಕೀಯ ಪ್ರೇರಿತ ಅನ್ನೋದು ನಿಮ್ಗೆ ಎಲ್ಲ ಇವಾಗ ಆ ಫಸ್ಟ್ ಟೈಮ್ ರೇಡ್ ಆಗಿದ್ ನೋಡಿದಾಗ ರಾಜ್ಯಸಭಾ ಎಲೆಕ್ಷನ್ ಟೈಮಲ್ಲಿ, ಸೆಕೆಂಡ್ ಟೈಮ್ ಇವಾಗ ರೇಡ್ ಮಾಡಿದ್ದು ಇಲ್ಲೂ ನಮ್ಮ ಕರ್ನಾಟಕ ಸರ್ಕಾರ ರಚನೆ. ಬೇಸಿಕಲಿ ತಾವು ಹೇಳುವಂಥದ್ದು ಡಿ ಕೆ ಶಿವಕುಮಾರ್ ಅಮಾಯಕರು. ಹೌದು, ಅವರು ಅಂಟಿಲ್ ಪ್ರೂವನ್ ಗಿಲ್ಟಿ ಎವ್ರಿಬಡಿ ಇಸ್ ಇನ್ನೋಸೆಂಟ್. ಓಕೆ, ನಾವು ಅವರೊಬ್ಬರೇ ಅಂತಲ್ಲ, ಯಾರಾದ್ರೂ ಆಗಿರಲಿ ಇವಾಗ ಅವರೊಬ್ಬರೇ ಮಾತ್ರ ನಡಕಾಗಲ್ಲ. ಮಾನದಂಡ ಎಲ್ಲರಿಗೂ ಅಪ್ಲೈ ಆಗ, ಹೌದು ಎಲ್ಲರಿಗೂ ಅಪ್ಲೈ ಆಗುತ್ತೆ ವಾಮನಾಚಾರ್ಯ ಅವರು. ಈ ಮಾನದಂಡ ಎಲ್ಲರಿಗೂ ಅಪ್ಲೈ ಆಗಬೇಕು ಅಂತ ನ್ಯಾಯಾಲಯ. ರಾಜಕೀಯ ವ್ಯಕ್ತಿಗಳಿಗೆ ಮಾತ್ರ ನಾವ್ ಯಾಕೆ ಹಿಂಗೆ ಫಸ್ಟ್ ಎಲ್ಲ ಡಿಕ್ಲೇರ್ ಮಾಡ್ಬಿಡ್ತೀವಿ ಫಸ್ಟ್ ನಾವು? ಓಕೆ, ನಮ್ ಇವಾಗ ಅಕ್ಯೂಸ್ ಆಗಿದ ತಕ್ಷಣ ನಾವ್ ಹೆಂಗೆ ಡಿಕ್ಲೇರ್ ಮಾಡ್ಬಿಡ್ತೀವಿ? ಆಗ್ಲಿ ಇದು ನಾವು ಎಷ್ಟು ಇದು ಮಾಡ್ತೀವಿ ಅಂದ್ರೆ, ನೀವು ಅಂದ್ರೆ ಶಿಕ್ಷೆ ಆಗೋ ತನಕ ಯಾರನ್ನು ದೂಷಿಸಬೇಡಿ ಅನ್ನೋದಾದ್ರೆ ನಂಗೆ ಇಡೀ ಚುನಾವಣಾ ಪ್ರಚಾರ ನೆನಪಾಗ್ತಾ ಇದೆ. ಯಾರು ಯಾರ ಮೇಲೆ ಎಂತ ಆರೋಪಗಳನ್ನು ಮಾಡ್ಕೊಂಡು ಓಡಾಡಿದ್ರು ಅಂತ ವಾಮನಾಚಾರ್ಯ ಅವರು. ಒಂದನೇದ್ದು
ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಆದಂಥ ಕೇಸು, ಇದಕ್ಕೆ ಅನವಶ್ಯಕವಾದಂಥ ಪೊಲಿಟಿಕಲ್ ಕಲರ್ ಕೊಡಲಾಗ್ತಾ ಇದೆ. ಓಕೆ, ದಿಸ್ ಈಸ್ ಪ್ಯೂರ್ಲಿ ಒಂದು ನಿಯಮಗಳೇನಿದೆ ಈ ದೇಶದ್ದು ಅದನ್ನು ಮುರಿದವ್ರ ಮೇಲೆ ಆಗುವಂಥ ಆ್ಯಕ್ಷನ್ ಇದು. ಓಕೆ, ಡಿ ಕೆ ಶಿವಕುಮಾರ್ ಅವರು ಒಂದು ಬರೀ ಶುದ್ಧವಾದಂಥ ರಾಜಕಾರಣವನ್ನು ಮಾಡಿಕೊಂಡಿದ್ದಂಥವ್ರು ಅಲ್ಲ. ಮೊದಲನೇದಾಗಿ ಅವರು ಬೇರೆ ಬೇರೆ ಬಿಲ್ಡರ್ಸ್ ಜೊತೆ, ಅವರೇ ಹೇಳಿದ್ದಾರೆ ಕೆಲವು ಸ್ಟೇಟ್ಮೆಂಟ್ನಲ್ಲಿ, ಬೇರೆ ಬೇರೆ ಬಿಲ್ಡಿಂಗ್ನಲ್ಲಿ ಇನ್ವೆಸ್ಟ್ ಮಾಡೋದು ಅಥವಾ ಆ್ಯಸ್ ಎ ಡೆವಲಪರ್ ನಾನು ಜಾಯಿನ್ ಆಗಿದ್ದೇನೆ ಅನ್ನೋದನ್ನು ಅವರು ತಮ್ಮ ಸ್ಟೇಟ್ಮೆಂಟ್ನಲ್ಲೂ ಎರಡು ಮೂರು ಕಡೆ ಮಾಡ್ತಾರಪ್ಪ ಅಂದಮೇಲೆ ಈತ ನಾನು ಕ್ರೈಮ್ ಅದ್ರ ಬಗ್ಗೆ ಹೋಗ್ತಾನೆ ಇಲ್ಲ. ಈಗ ನಾನು ಹೋಗ್ತಿರೋದು ರಾಜಕೀಯೇತರವಾದಂಥ ಆಕ್ಟಿವಿಟಿ ಇದು. ಈಗ ಅವರಲ್ಲಿ ಫ್ಲ್ಯಾಟ್ ತಗೊಳ್ಳೋದಾಗಲಿ ದಿಲ್ಲಿಯಲ್ಲಿ ಮೂರು ನಾಲ್ಕು ಅಥವಾ ಇಲ್ಲಿ ಏಳೆಂಟು ಬಿಲ್ಡರ್ಸ್ ಹತ್ರ ಇನ್ವೆಸ್ಟ್ ಮಾಡೋದಾಗಲಿ ಇದು ರಾಜಕೀಯದ ಕಾರ್ಯಕ್ರಮ ಅಲ್ಲ. ಹೀಗಾಗಿ ಅದರ ಮೇಲೆ ಆದಂಥ ದಾಳಿಗಳು, ಅಲ್ಲೇ ಆದಂಥ ಅವ್ಯವಹಾರಗಳು, ಅವರೇನೋ ರಾಜಕೀಯದಲ್ಲ ವ್ಯವಹಾರ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಏನು ಕೇಸ್ ಆಗಿಲ್ಲ. ಹೀಗಾಗಿ ಇದು ರಾಜಕೀಯದಿಂದ ಹೊರಗಿಟ್ಟೇ ಯೋಚನೆ ಮಾಡಬೇಕು. ಎಷ್ಟೇ ಹೇಳಿದರೂ ಕೂಡ ಅವ್ರು ಮಾಡಿದಂಥ ಇನ್ವೆಸ್ಟ್ಮೆಂಟ್ ಏನಿದೆ, ಅದರಲ್ಲಿ ನಿಜವಾದ ಹಣ ಎಷ್ಟು, ಹೊರಗೆ ನಿಂತಂದಿದ್ದೆಷ್ಟು ಅನ್ನೋದು ಒಂದು ಪಾಯಿಂಟ್. ಎರಡನೇದು ಇದರಲ್ಲಿ ಹವಾಲಾ. ಈಗ ಆ್ಯಕ್ಚುಲಿ ನೋಡಿದರೆ ಹವಾಲಾ ಫಾರ್ಬಿಡನ್ ಆ್ಯಕ್ಟಿವಿಟಿ, ನೀವು ಹವಾಲಾ ಮಾಡೋಕ್ಕಾಗಲ್ಲ. ಮೊದಲು ಏನಾಗ್ತಿತ್ತು, ಒಂದಾನೊಂದು ಕಾಲದಲ್ಲಿ ನಿಮ್ಮ ಹಣವನ್ನು ಇಲ್ಲಿಂದ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಇಲ್ಲಿಯ ನಮ್ಮ ವ್ಯವಸ್ಥೆಗಳು ಅಂದರೆ ಪೋಸ್ಟ್ ಮೂಲಕ, ಬ್ಯಾಂಕ್ ಮೂಲಕ, ಬೇರೆ ಬೇರೆ ಟ್ರಾನ್ಸ್ಫರ್ ಏಜೆನ್ಸಿ ಲೀಗಲ್ ಯಾವಿವೆ ಅವುಗಳ ಮೂಲಕ ಕಳಿಸೋದು ಕಷ್ಟ ಇದ್ದಾಗ ಈ ಥರದ ಒಂದು ಪ್ಯಾರಲಲ್ ವ್ಯವಸ್ಥೆ ಜಗತ್ತಿನಲ್ಲಿ ಎಲ್ಲ ಕಡೆಗೆ ಇತ್ತು, ಇಂಡಿಯಾದಲ್ಲಿ ಭಾಳ ಫ್ಲರಿಶ್ ಆಗಿತ್ತು. ಈಗ ಅದು ಕಡಿಮೆ ಆಗಬೇಕು. ಆ್ಯಕ್ಚುಲಿ ಹವಾಲಾ ಅಂದರೆ ನಾನು ಇಲ್ಲಿ ಹಣ ಕೊಡ್ತೇನೆ, ನೀನು ಅಲ್ಲಿ ಇಸ್ಕೋ, ನಾನು ಇಂಥದ್ದೊಂದು ಪರ್ಚೇಸ್ ಮಾಡ್ತೇನೆ, ಬಿಲ್ ಕಮ್ಮಿ ಮಾಡು, ಅಲ್ಲಿ ಹಣ ಇಸ್ಕೋ ಅನ್ನುವಂಥ. ಇದರಲ್ಲಿ ಮತ್ತೊಂದು 20-30 ಥರದ ಟ್ರಾನ್ಸಾಕ್ಷನ್ಸ್ ಇವೆ, ಅದನ್ನು ಇನ್ಕಮ್ ಟ್ಯಾಕ್ಸ್ನಲ್ಲಿದ್ದವರು ಮುಂದೆ ಡೀಟೇಲ್ಡಾಗಿ ಹೇಳ್ತಾರೆ. ಈ ಥರದ ಏನು ಒಟ್ಟು ಟ್ರಾನ್ಸಾಕ್ಷನ್ಸ್ ಇವೆ ಇವುಗಳನ್ನು ಮಾಡಿದ್ದು ಅವ್ರ ಮೇಲಿಂದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಎರಡನೇದು ಸಾಕ್ಷಿ ನಾಶ, ಅಂದರೆ ಕೈಯಲ್ಲಿ ಬಂದು ಈ ಚೀಟಿ ನಿಮ್ಮದೇ ನೋಡ್ರಿ ಅಂತ ಹೇಳಿದ ಕೂಡಲೇ ಅದನ್ನು ಹರಿದು ಅದನ್ನು ಬಾಯಲ್ಲಿ ಹಾಕ್ಕೊಂಡು ಜಗದು ಜಗದು ಬಿಟ್ಟು ಬಿಸಾಕ್ಬಿಡೋದು ಇದೆಯಲ್ಲ, ಇದು ಸಾಕ್ಷಿ ನಾಶ. ಏನಿದೆಯೋ ಅದನ್ನು ಹೌದು ನಂದಿದೆಯೋ ಇಲ್ಲವೋ ಅನ್ನೋದನ್ನು ಹೇಳೋದು ನಾವು ಲೀಗಲ್ಲಾಗಿ ಬಿಹೇವ್ ಮಾಡುವಂಥ ಯಾವುದೇ ರೆಸ್ಪೆಕ್ಟಬಲ್ ಸಿಟಿಸನ್ ಅನ್ನೋ ಕಾರ್ಯಕ್ರಮ ಅದು. ಹಿ ಹ್ಯಾಸ್ ಟು ಡೂ ಇಟ್, ಇಟ್ ಈಸ್ ಅವನ ಧರ್ಮ ಅದು. ಕೋರ್ಟಲ್ಲೇ ಆಗಲಿ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಫೀಸರ್ ಎದುರುಗಡೆ ಆಗಲಿ, ಒಬ್ಬ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಎದುರಿಗೆ ಬಂದು ಕೂತರು ಅಂದರೆ ಇಟ್ ಈಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಹೂ ಈಸ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ಯು. ಯು ಕ್ಯಾಂಟ್ ಬಿಹೇವ್. ಮನಸ್ಸಿಗೆ ಬಂದಂಗೆ ಹೆಂಗೋ ಮಾಡೋದು, ಚೀಟಿಗಳನ್ನು ಹರಿದಾಕೋದು, ಓ ಹೋಗ್ರಿ ಅನ್ನೋದು, ಇದು ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಬಿಹೇವ್ ಡೀಸೆಂಟ್. ನೀವು ವಿರೋಧ ಮಾಡ್ಬೋದು, ಇಲ್ಲ ಇದು ನಂದಲ್ಲ ಪೇಪರ್ ಅಂತ, ಅದನ್ನು ಕೂಡ ಅವ್ರು ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಹೌದು ಅಂದದ್ದನ್ನು ಕೂಡ ಅಲ್ಲ ಅಂತ ಹೇಳಿದ್ದಾರೆ. ಅಂದರೆ ಮೊದಲನೇದ್ದು ಈ ಥರದ ವ್ಯವಹಾರಗಳಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ, ಇದಕ್ಕೆ ರಾಜಕೀಯಕ್ಕೆ ಸಂಬಂಧ ಇಲ್ಲ, ಇದನ್ನು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಎಲ್ಲ ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ನೀವು ನೋಡಿರ್ಬೋದು ಉದ್ಯಮಿ ಅಂತಲೇ ಬರ್ತಾ ಇದೆ. ಎಸ್, ಅವರೊಬ್ಬ ರಾಜಕಾರಣಿ ಅಂತ ಅವ್ರ ಮೇಲೆ ರೇಡ್ ಯಾವಾಗ ಆಗಬೇಕು ಅಂದರೆ ಅವರೇನಾದರೂ ರಾಜಕಾರಣದಲ್ಲಿ ಮಾಡಿದಂಥ ಅಪರಾಧಗಳಿಂದಾಗಿ ಅವ್ರಿಗೆ ಶಿಕ್ಷೆ ಆದರೆ. ಸರ್, ನಾವು ಇನ್ನೂ ತನಕ ಅನ್ಕೊಳ್ಳೋದು ರಾಜಕಾರಣ ಅನ್ನೋದು ಹೊಟ್ಟೆಪಾಡಿಗಲ್ಲ, ಹೊಟ್ಟೆಪಾಡಿಗೆ ಒಂದು ಉದ್ಯಮ ಇರುತ್ತೆ ಸರ್. ರಾಜಕಾರಣದಿಂದ ನೀವು ರಾಜಕಾರಣ ಅನ್ನೋದು ಸಿನ್ಸಿಯರ್ ಆಗಿ ಜನರ ಸೇವೆಗಾಗಿ ಅತ್ಯಂತ ಸಾದಾತನದಿಂದ ಮಾಡಬೇಕು ಅಂತ ಗಾಂಧೀಜಿಯವರು ಅಪೇಕ್ಷೆ ಪಟ್ಟಿದ್ರು. ಎಸ್, ಆ ಥರದ ರಾಜಕಾರಣವನ್ನು ಬೇಕಾದಷ್ಟು ಜನ, ಇತ್ತೀಚಿನ ಎಸ್ ನಿಜಲಿಂಗಪ್ಪನವರವರೆಗೂ ಕೂಡ ಸುಮಾರು ಜನ ಆ ಥರದ ರಾಜಕಾರಣವನ್ನು ಮಾಡಿದ್ದಾರೆ. ಇವತ್ತು ರಾಜಕಾರಣ, ಉದ್ಯಮ, ಹಣ, ಅವ್ಯವಹಾರ, ದಾದಾಗಿರಿ ಎಲ್ಲ ಕಲಸು ಮೇಲೋಗರಾಗಿ ಒಳ್ಳೆ ಕಾಕ್ಟೈಲ್ ತಯಾರಾಗಿದೆ, ಕುಡಿದು ಕೂಡಲೇ ಮದ ಬರುತ್ತೆ. ಈ ಸ್ಥಿತಿಯಲ್ಲಿರುವಂಥ ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಆಗಿದ್ದ ಕೇಸ್ಗೆ ರಾಜಕೀಯಕ್ಕೆ ಸಂಬಂಧ ಇಲ್ಲ ಅನ್ನೋದನ್ನು ಹೇಳಿ ಆಮೇಲೆ ಚರ್ಚೆಗಳನ್ನು ಮುಂದೋಗೋಣ. ಬೇರೆಯವ್ರು ಗೋಪಾಲ್ ಕೃಷ್ಣ ಅವ್ರು ಒಪ್ಕೊಳ್ತೀರಾ, ತಾವು ಮೊಟ್ಟ ಮೊದಲಿಗೆ ಬಹಳ ಬಹಿರಂಗವಾಗಿ ಜೋರಾಗಿ ಆರೋಪ ಮಾಡಿದ್ರಿ, ರಾಜಕೀಯ ಕಾರಣಗಳಿಗಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರನ್ನ. ನಿಮ್ಮನ್ನು ಅದೇ ಪ್ರಶ್ನೆ ಕೇಳ್ತೀನಿ, ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅಮಾಯಕರ? ಸರ್ ನೋಡಿ, ರಾಜಕಾರಣದಲ್ಲಿ ಬಹಳಷ್ಟು ಜನ ಉದ್ಯಮಿಗಳಿದ್ದಾರೆ, ಬಹಳಷ್ಟು ಜನ ವ್ಯವಹಾರವನ್ನ ಮಾಡ್ಕೊಂಡು ಬಂದಿದ್ದಾರೆ. ಸರ್, ಈ ಪ್ರಕರಣದಲ್ಲಿ ಉದ್ಯಮದಲ್ಲಿ ಬಹಳಷ್ಟು ಜನ ರಾಜಕಾರಣಿಗಳಿದ್ದಾರೆ ಅಂತಾಗ್ಬೇಕು, ರಾಜಕಾರಣದಲ್ಲಿ ಬಹಳಷ್ಟು ಜನ ಉದ್ಯಮಿಗಳಿರೋದಲ್ಲ. ಹೇಳ್ತೀನಿ, ಓಕೆ ಸರ್ ಹೇಳ್ತೀನಿ. ಇದು ರಾಜಕೀಯ ಉದ್ದೇಶನೇ ಬೇರೆ ಇದೆ,
ಈ ರೀತಿಯ ಐಟಿ ದಾಳಿಯನ್ನು ಮಾಡಿ ರಾಜಕೀಯವಾಗಿ ಅತಂತ್ರ ಮಾಡುವಂಥ ಕೆಲಸವನ್ನು ಇವತ್ತು ಬಿಜೆಪಿಯ ರಾಷ್ಟ್ರೀಯ ನಾಯಕರುಗಳ ಕೈವಾಡ ಇದೆ. ಇದರಲ್ಲಿ ವಾಮನಾಚಾರ್ಯರು ಹೇಳಿದಾಗ, ಇವಾಗ ನಾನು ಹಿರಿಯರಾದ ವಾಮನಾಚಾರ್ಯರು ಹೇಳಿದಾಗ ನಾನು ಇಷ್ಟೇ, ಶಿವಮೊಗ್ಗ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಕಾಲೇಜುಗಳನ್ನು ಕಟ್ಟಿದಾರಲ್ಲ ಯಡಿಯೂರಪ್ಪನವರು, ಅದು ಎಲ್ಲಿಂದ ಬಂತು, ಯಾವ ಕಡೆಯಿಂದ ಬಂದಿದೆ, ಅದು ಅವ್ರು ಯಾಕೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅದೆಲ್ಲ ಅದು ನೋಡಬೇಕಾಗತ್ತಲ್ವಾ. ಒಬ್ಬ ರಾಜಕಾರಣಿ ಕೇವಲ ರಾಜಕಾರಣ ಒಂದೇ ಅಲ್ಲ, ಬಿಸ್ನೆಸ್ ಜೊತೆಗೂ ರಾಜಕಾರಣವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಅಜಿತ್ ಅವರೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ, ಕೇಂದ್ರ ಐಟಿ ಇಡಿ ಏನಾದರೂ ರೈಡ್ ಮಾಡೋದಾದರೆ ಶೋಭಾ ಕರ್ಲಾಂಜೆ ಮನೆ ರೈಡ್ ಮಾಡಬೇಕು, ಬೇಕಾದಷ್ಟು ಹಣ ಇದೆ. ಯಡಿಯೂರಪ್ಪನವರು ಮೊನ್ನೆ ಸೀಟ್ ಹಂಚಿಕೆಯಲ್ಲೂ ಸಹ ಬೇಕಾದಷ್ಟು ಹಣವನ್ನು ಮಾಡಿ ಶೋಭಾ ಕರ್ಲಾಂಜೆಯವ್ರ ಮನೆಯಲ್ಲಿ ಇಟ್ಟಿದ್ದಾರೆ ಅನ್ನೋದಕ್ಕೆ ದಾಖಲೆಗಳು ಇದಾವೆ ನಮ್ಮ ಹತ್ರ. ಏನು ದಯವಿಟ್ಟು ತಗೊಂಬನ್ನಿ ಸರ್, ಏನು ಏನಿದೆ ದಯವಿಟ್ಟು ಬಿಡುಗಡೆ ಮಾಡಿರಿ, ಮುಖವಾಡಗಳನ್ನು ಕಳಿಸಿ ಬಿಡಿ. ಯಾರ್ಯಾರು ಮುಖವಾಡಗಳನ್ನು ಕಳಿಸೋದಕ್ಕೆ ಸಾಧ್ಯವೇ? ರಾಜಕಾರಣಿಗಳು ರಾಜಕಾರಣದ ಹೆಸರಿನಲ್ಲಿ ಹೆಂಗೆ ಬೇನಾಮಿ ಆಸ್ತಿ ಹಣ ಮಾಡ್ತಾರೆ ಅನ್ನೋದು ರಾಜ್ಯದ ಎದುರುಗಡೆ ಖುಲ್ಲಾಗ್ಬಿಡ್ಲಿ. ಮಾಡಬೇಕು. ಈಗ ವಾಮನಾಚಾರ್ಯ ಅವ್ರು ಹೇಳಿದ್ರಲ್ಲ, ಎಲ್ಲೋ ಎಷ್ಟೋ ಜನ ರಾಜಕಾರಣವನ್ನು ರಾಜಕಾರಣವಾಗೇ ಮಾಡಬೇಕಂತ ಹೇಳಿದ್ರೆ, ಹಾಗಾದ್ರೆ ಯಡಿಯೂರಪ್ಪನವರು ಮತ್ತು ಅವರೆಲ್ಲ ರಾಜಕಾರಣವನ್ನೇ ಮಾಡಿದ್ದಾರಾ? ಆದ್ದರಿಂದ ಇದು ಇವತ್ತು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಪ್ರಭಾವಿ ನಾಯಕರನ್ನು ಬಗ್ಗುಬಡಿಲಿಕ್ಕೋಸ್ಕರ, ಅವರನ್ನು ಇವತ್ತು ರಾಜಕಾರಣದಲ್ಲಿ ಕೆಳಗಿಳಿಸ್ಕೋಸ್ಕರ ಈ ರೀತಿಯ ಪಿತೂರಿಯನ್ನು ಯಡಿಯೂರಪ್ಪನವರ ಸಮೇತವಾಗಿ ರಾಷ್ಟ್ರೀಯ ನಾಯಕರು ಮಾಡ್ತಿರುವಂತ ಈ ಕೆಲಸ ಇವು. ಬೇಳೂರು ಗೋಪಾಲ ಕೃಷ್ಣ ಅವರೇ, ನಿಮ್ಮಿಂದ ಒಂದು ಪ್ರಶ್ನೆಗೆ ಆನ್ಸರ್ ತಗೊಂಡು ನಾನೊಂದು ಬ್ರೇಕಿಗೆ ಹೋಗ್ತೀನಿ. ತಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅಮಾಯಕರು ಅನ್ನುವ ಕಾರಣಕ್ಕಾಗಿ ತಾವು ಬೆಂಬಲಕ್ಕೆ ನಿಂತ್ಕೊಳ್ತಾ ಇದ್ದೀರೋ, ಅಥವಾ ಈ ರೀತಿಯಾಗಿ ಅನೇಕರು ಹಣ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಒಬ್ಬರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅನ್ನೋ ತಮ್ಮ ಪ್ರಶ್ನೆಯೋ? ಖಂಡಿತ ಒಬ್ಬರನ್ನೇ ಯಾಕೆ ನೀವು ಟಾರ್ಗೆಟ್ ಮಾಡ್ತಿದ್ರಿ? ಇಂಥ ಒಂದು ದುಡ್ಡನ್ನು ಮಾಡಿರುವಂಥ ಕೋಟ್ಯಾಧಿಪತಿಗಳು ಬಹಳಷ್ಟು ಜನ ರಾಜಕಾರಣದಲ್ಲಿದ್ದಾರೆ. ಓಕೆ, ನೀವು ಯಾಕೆ ಮಾಡ್ತಾ ಇದ್ದೀರಿ? ಇದು ಅನ್ಯಾಯ. ನಿಜವಾಗಲೂ ಹೇಳಬೇಕಾದ್ರೆ ಬಿಜೆಪಿಯಲ್ಲಿದ್ದಂಥ ಲೀಡರ್ಗಳನ್ನು ಯಾರು ಇವತ್ತು ಟಾರ್ಗೆಟ್ ಮಾಡ್ತಾ ಇಲ್ಲ, ಯಾಕೆ? ಸಹಜವಾಗಿ ಹೇಳುವಂತೀನಿ ಸರ್, ಉತ್ತರ ತಗೊಳ್ತೀನಿ. TNC ಶ್ರೀಧರ್ ಅವರು 33 ಪುಟಗಳ ಈ ದೂರಿನ ಪ್ರತಿಯನ್ನು ಕಂಪ್ಲೀಟ್ ಆಗಿ ಓದಿದ್ದಾರೆ. ಓದಿದ ನಂತರ ಅಫ್ಕೋರ್ಸ್ ಅವರು ಈ ಹಿಂದೆ ಕೆಲಸ ಮಾಡಿದಂಥ ಇಲಾಖೆಯದು, ಇಲಾಖೆ ಮಾಡಿದ ಕೆಲಸದ ಬಗ್ಗೆ ಅವರಿಗೆ ಹೆಮ್ಮೆ ಇರುತ್ತೆ. ಆದರೆ ಐಟಿ ಅವರು ದಾಖಲಿಸಿದ ದೂರಿನ ಆಧಾರದ ಮೇಲೆ ಯಾರಿಗೋ ಶಿಕ್ಷೆಯಾಯಿತು ಅನ್ನುವ ಸುದ್ದಿಯನ್ನು ನಾವು ಕೇಳದೆ ಇಲ್ಲ. ಅಲ್ಲ, ಇತ್ತೀಚೆಗೆ ಒಂದು ಕೊಟ್ಟಿದ್ದೀವಿ ನಾವು, ಸಂತೋಷ್ ಲಾಡ್ ಅವರ ಸಂಬಂಧಿಕರೊಬ್ಬರಿಗೆ 4 ವರ್ಷಗಳ ಶಿಕ್ಷೆ ಆಯಿತು ಅನ್ನುವ ಸುದ್ದಿಯೊಂದನ್ನು ಕೊಟ್ಟಿದ್ದೀವಿ. ನನ್ನ ಕರಿಯರ್ನಲ್ಲಿ ಮೊದಲನೇ ಮತ್ತು ಕೊನೆಯ ಸುದ್ದಿ ಅಂತ ಅನಿಸುತ್ತೆ, ಐಟಿ ಇಲಾಖೆಯ ಶಿಕ್ಷೆಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಈ ದೂರಿನ ಪ್ರತಿ ಎಷ್ಟರ ಮಟ್ಟಿಗೆ ಗಂಭೀರ ಆಗುತ್ತೆ? ಒಂದು ಸಣ್ಣ ಬ್ರೇಕ್ ಆದಮೇಲೆ ಆ ವಿಷಯ ಮಾತಾಡ್ತೇನೆ. Ajay, in left, right and center.